ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಎಲ್ಲರಿಗೂ ಮುಂಜಾನೆ ವಂದನೆಗಳು. ವ್ಯಾಲ್ಯೂಮ್ 6 ನೂತನ ಸೃಷ್ಟಿ ಅಧ್ಯಾಯ 3 ಪುಟ 63. ಪೂರ್ಣ ಪ್ರತಿಷ್ಠೆಯಲ್ಲಿ ನಡೆಯಲು ನಿರಾಕರಿಸಲ್ಪಟ್ಟವರಾಗಿ ಹಿಂತೆಗೆದರೆ ದೇವರು ಅವರೊಡನೆ ಕೋಪಗೊಂಡಿದ್ದಾನೆಂದು ಹೇಳಬಹುದು. ಇಲ್ಲ, ನಾವು ಊಹಿಸಬೇಕಾದದ್ದೇನೆಂದರೆ ನೀತಿ ಮಾರ್ಗದಲ್ಲಿ ಪ್ರಗತಿಯನ್ನು ಹೊಂದುತ್ತಿರುವಾಗ ಕೆಲವು ಹಂತದ ಮಟ್ಟಿಗೆ ಅವರು ದೇವರನ್ನು ಮೆಚ್ಚಿಸಿದ್ದಾರೆ, ಅವರುಗಳು ಸಹ ಆಶೀರ್ವಾದವನ್ನು ಪಡೆಕೊಳ್ಳುತ್ತಾರೆಂದು ಹೇಳುತ್ತಾ ಅಪೋಸ್ತಲನು ನಂಬಿಕೆ ಮೂಲಕ ನೀತಿ ನಿರ್ಣಯ ಹೊಂದಿದ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವಜನರಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ ಎಂದು ಬರೆಯುತ್ತಾನೆ. ಈ ಸಮಾಧಾನವು ಭವಿಷ್ಯದಲ್ಲಿ ವಿಶ್ವಾಸಿಯ ಪಾಪವನ್ನು ತೊಡೆದು ಹಾಕುವ ದೈವಿಕ ಯೋಜನೆಯ ವಿವೇಚನೆಯಾಗಿದೆ ಎಂಬ ಅಭಿಪ್ರಾಯವನ್ನು ಮೂಡಿಸುತ್ತದೆ. ಅಪೋಸ್ತಲ ಕೃತ್ಯಗಳು 3:19. ಇದು ನೈತಿಕತೆಯ ಸಿದ್ಧಾಂತಗಳೊಂದಿಗೆ ಉತ್ತಮ ಶ್ರೇಣಿಯ ಸಾಮರಸ್ಯವೂ ಆಗಿದೆ ಎಂಬ ಅಭಿಪ್ರಾಯವನ್ನು ನೀಡುತ್ತದೆ. ಯಾಕೆಂದರೆ ಕ್ರಿಸ್ತನಲ್ಲಿನ ನಂಬಿಕೆ ಯಾವಾಗಲೂ ಸುಧಾರಣೆ ಎನಿಸುತ್ತದೆ. ಈವರೆಗೆ ಬಂದವರೆಲ್ಲರ ಬಗ್ಗೆ ನಾವು ಹರ್ಷಿಸುತ್ತೇವೆ. ಈ ಲೋಕದ ದೇವರು ಲೋಕವನ್ನು ಕೂಡಾಗಿರಿಸಿದ್ದು, ಈಗ ಕ್ರಿಸ್ತನಲ್ಲಿ ದೇವರ ಕೃಪೆಯನ್ನು ನೋಡಲಾಗದ ಮತ್ತು ಅದನ್ನು ಮೆಚ್ಚಿಕೊಳ್ಳಲಾಗದ ಜನಸಮೂಹದಲ್ಲಿ ಇವರುಗಳು ಈ ಸೌಕರ್ಯವನ್ನು ಹೊಂದಿರುವುದು ನಮಗೆ ಸಂತೋಷ. ಇವರುಗಳು ದೇವರ ಸಂಪೂರ್ಣ ವಿಧೇಯತೆಗೆ ಹೋಗಿ ಆತನ ಕೃಪೆಯಲ್ಲಿ ಸದಾ ನೆಲೆಗೊಳ್ಳುವಂತೆ ನಾವು ಒತ್ತಾಯಿಸುತ್ತೇವೆ. ನೀವು ಹೊಂದಿದ ದೇವರ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ಳಬೇಡಿರಿ. ರಿಸೀವ್ ನಾಟ್ ದ ಗ್ರೇಸ್ ಆಫ್ ಗಾಡ್ ಇನ್ ವೇನ್. ನಾವು ಅವರೊಂದಿಗೆ ಎಷ್ಟೇ ಹೆಚ್ಚಾಗಿ ಸಂತೋಷಿಸಿದರೂ, ಅಂತಹ ವಿಶ್ವಾಸಿಗಳಿಗೆ ಎಷ್ಟೇ ಸಮಾಧಾನ ಮತ್ತು ಸಂತೋಷಗಳು ಉಂಟಾದರೂ, ನೀತಿಯ ಮಾರ್ಗದಲ್ಲಿ ನಡೆಯಬೇಕೆಂದು ಬಯಸಿದ್ದಾಗಿಯೂ ಸಮರ್ಪಣೆಯ ಇಕ್ಕಟ್ಟಾದ ಮಾರ್ಗವನ್ನು ತಪ್ಪಿಸಿಕೊಳ್ಳುವವರಿಗೆ ನೀವು ದೇವರ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ಳಬಾರದೆಂದು 2 ಕೊರಿಂಥ 6:1 ಯಥಾರ್ಥವಾಗಿ ಸೂಚಿಸಬೇಕಾಗಿದೆ. ಯಾಕೆಂದರೆ ಅವರು ದೇವರ ಕೃಪೆಯಲ್ಲಿ ಪಡೆದಿರುವ ನೀತಿ ನಿರ್ಣಯದಲ್ಲಿ ಇನ್ನೂ ಹೆಚ್ಚಾಗಿ ಸೌಕರ್ಯಗಳಿಗೆ ಮತ್ತು ನೂತನ ಸೃಷ್ಟಿಯ ಉನ್ನತಕರಿಯ ಆಶೀರ್ವಾದಗಳಿಗೆ ಮೆಟ್ಟಿಲುಗಳಾಗುವ ಉದ್ದೇಶದಿಂದ ಕೂಡಿದೆ. ಅಂಥವರಿಗೆ ದೇವರ ಕೃಪೆ ವ್ಯರ್ಥವಾಗಿ ದೊರೆತಿದೆ. ಯಾಕೆಂದರೆ ಇಂತಹ ಭವ್ಯವಾದ ಅವಕಾಶಗಳು ಉಪಯೋಗಿಸಿಕೊಳ್ಳುತ್ತಿಲ್ಲ. ಇಂಥವುಗಳು ಈ ಹಿಂದೆ ಯಾರಿಗೂ ದೊರೆತಿದ್ದಿಲ್ಲ. ದೇವರ ವಾಕ್ಯವು ಸೂಚಿಸುವಂತೆ ಮತ್ತೊಮ್ಮೆ ಇವುಗಳ ದಯಪಾಲಿಸುವುದಿಲ್ಲ. ಅವರುಗಳು ದೇವರ ಕೃಪೆಯನ್ನು ವ್ಯರ್ಥವಾಗಿ ಪಡೆದಿದ್ದಾರೆ. ಯಾಕೆಂದರೆ ಮುಂಬರುವ ಕಾಲದಲ್ಲಿ ಅವರಿಗೆ ದಯಪಾಲಿಸಲಾಗುವ ಪುನರುತ್ಥಾನದ ಅವಕಾಶಗಳು ವಿಮೋಚನೆಗೊಂಡ ಎಲ್ಲ ಜನಾಂಗದವರಿಗೂ ದಯಪಾಲಿಸಲಾಗುವುದು. ಈ ಕಾಲದಲ್ಲಿಯೇ ದೇವರ ಕೃಪೆಯನ್ನು, ಆತನ ಒಳ್ಳೆತನವನ್ನು ಅವರುಗಳು ಪ್ರಪಂಚದವರಿಗಿಂತ ಮುಂಚಿತವಾಗಿ ಅರಿತುಕೊಳ್ಳುವಂತೆ ಮಾಡಿರುವುದರಲ್ಲಿ ತೋರಿಬರುತ್ತದೆ. ಮತ್ತು ನೀತಿ ನಿರ್ಣಯದ ಮೂಲಕ ಅವರುಗಳು ಕರೆಯನ್ನು ಪಡೆದುಕೊಳ್ಳಲು ಮತ್ತು ದೇವರಾದುಕೊಂಡ ಕ್ರಿಸ್ತನ ರಾಜವಂಶಸ್ಥ ಯಾಜಕರಾದ ಸಭೆಯವರಿಗೆ ದೊರೆಯುವ ಬಹುಮಾನದಲ್ಲಿ ಪಾಲುದಾರರಾಗುವ ಉದ್ದೇಶದಿಂದ ಕೂಡಿದೆ. ಹೆಸರಿಗೆ ಮಾತ್ರವೇ ನಾಮಾಂಕಿತ ಕ್ರೈಸ್ತರು ಇರುವ ಕ್ರೈಸ್ತ ಪ್ರಪಂಚವನ್ನು ನೋಡುವಲ್ಲಿ ನಿಷ್ಠಾವಂತ ವಿಶ್ವಾಸಿಗಳನ್ನು ಒಳಗೊಂಡ ದೊಡ್ಡ ಸಮೂಹದ ಸಹ ನೀತಿ ನಿರ್ಣಯ ಎಂಬ ಈ ಪ್ರಾಥಮಿಕ ಹಂತವನ್ನು ದಾಟಿ ಎಂದೂ ಮುಂದಕ್ಕೆ ಹೋಗಲ್ಲ ಎಂಬುದು ಸ್ಪಷ್ಟವಾಗುತ್ತದೆ. ಅವರುಗಳು ಕರ್ತನ ಕೃಪಾ ವಂತನೆ ಎಂಬುದನ್ನು ಸವಿದು ನೋಡಿ ತೃಪ್ತರಾಗಿರುವರು. ಇದಕ್ಕೆ ಬದಲಾಗಿ ಅವರು ಈ ಸವಿಯಿಂದ ನೀತಿಯ ಬಗ್ಗೆ, ಸತ್ಯದ ಬಗ್ಗೆ, ದೇವರ ಗುಣಲಕ್ಷಣಗಳು ಮತ್ತು ಯೋಜನೆ ಇನ್ನೂ ಹೆಚ್ಚಾಗಿ ತಿಳುವಳಿಕೆ ಬಗ್ಗೆ, ಪ್ರೀತಿ ಕೃಪೆ ಮತ್ತು ಜ್ಞಾನದಲ್ಲಿ ಇನ್ನೂ ಹೆಚ್ಚಾಗಿ ಬೆಳೆಯುವ ಬಗ್ಗೆ ಇನ್ನೂ ಹೆಚ್ಚಾದ ಹಸಿವೆ ಮತ್ತು ನೀರಡಿಕೆಗೆ ಪೂರ್ಣವಾಗಿ ಎಚ್ಚೆತ್ತುಕೊಳ್ಳಬಹುದಿತ್ತು ಮತ್ತು ಅವುಗಳ ಬಗ್ಗೆ ದೇವರ ಚಿತ್ತದ ಇನ್ನೂ ಹೆಚ್ಚಾದ ಧಾರಣಾ ಶಕ್ತಿಯನ್ನು ಹೊಂದಿಕೊಳ್ಳಬಹುದಿತ್ತು. ಇದರ ಬಗ್ಗೆ ನಾವು ಶುದ್ಧೀಕರಿಸುವಿಕೆ ಎಂಬ ಶಿರೋನಾಮೆ ಅಡಿಯಲ್ಲಿ ಗಣಿಸುವವರಾಗಿದ್ದೇವೆ. ನಾವು ಇದುವರೆಗೆ ಗ್ರಹಿಸುವಂತೆ ತಾತ್ಕಾಲಿಕ ಅಥವಾ ಪ್ರಾಯೋಗಿಕ ನೀತಿ ನಿರ್ಣಯ ಹೊಂದಿರುವ ಈ ವಿಶ್ವಾಸಿಗಳ ಸೌಕರ್ಯವನ್ನು ದೇವರ ದಯಾಗುಣದಿಂದ ಅವರು ಈಗ ಅನುಭವಿಸುತ್ತಿರುವ ಪರಿಹಾರವು ಮತ್ತು ಭವಿಷ್ಯದಲ್ಲಿ ಅವರೊಡನೆ ಆತನ ವ್ಯವಹಾರಗಳು ಕೇವಲ ಪ್ರಸ್ತುತ ಜೀವನಕ್ಕೆ ಮಾತ್ರವೇ ಅನ್ವಯಿಸುತ್ತದೆ. ಆದರೆ ಈ ದೆಸೆಯಲ್ಲಿ ಅವರ ತಿಳುವಳಿಕೆಯು ಕೇವಲ ಅಲ್ಪವಾದದ್ದು. ಅದನ್ನು ಅವರು ಆಫ್ಟ್ ಇಟ್ ಕಾಸ್ ಆಂಕ್ಷಿಯಸ್ ಥಾಟ್ ಆಮ್ ಐ ಹೀಸ್ ಆರ್ ಆಮ್ ಐ ನಾಟ್ ಎಂಬುದಾಗಿ ಹಾಡಬಹುದು. ನಿಜ ಸಂಗತಿ ಏನೆಂದರೆ ಅವರಿಗೆ ಒಬ್ಬ ರಕ್ಷಕನ ಅವಶ್ಯಕತೆಯನ್ನು ಮತ್ತು ಮುಂದೆ ತನ್ನಲ್ಲಿ ಒದಗುವ ರಕ್ಷಣೆಯ ಬಗ್ಗೆ ಸ್ವಲ್ಪವಾಗಿ ತೋರಿಸುವವರಿಗೆ ಕ್ರಿಸ್ತನು ಅವರ ಜ್ಞಾನವಾಗಿದ್ದರೂ ಅವರು ತಮ್ಮನ್ನು ಪ್ರತಿಷ್ಠೆಪಡಿಸಿಕೊಂಡು ಮತ್ತು ಭಕ್ತಿಯ ಮೂಲಕ ಆತನ ಹೆಚ್ಚೆಚ್ಚಾಡಿನಲ್ಲಿ ನಡೆಯದ ಹೊರತು ಆತನೇ ಅವರ ಜ್ಞಾನದ ಮಾರ್ಗದರ್ಶಿಯಾಗಿ ಅವರನ್ನು ದೇವರ ಆಳವಾದ ಸಂಗತಿಗಳವರೆಗೆ ಕೊಂಡೊಯ್ಯುವವರೆಗೂ ಅವರ ಜ್ಞಾನವಾಗಿರಬೇಕೆಂದು ದೇವರ ಯೋಜನೆಯಲ್ಲ. ಪ್ರತಿಷ್ಠೆಪಡಿಸಿಕೊಳ್ಳುವ ವಿಶ್ವಾಸ ಯಾವ ರೀತಿಯಲ್ಲಿ ನೂತನ ಸೃಷ್ಟಿಯಲ್ಲಿ ಆತನು ದೇವರ ಮಾರ್ಗಗಳ ಬಗ್ಗೆ, ಆತನ ಅವಶ್ಯಕತೆಗಳ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳಿದುಕೊಂಡಿದ್ದರೂ ಆತನು ಈ ಲೋಕದಲ್ಲಿ ಒಂದು ನಿಯಮಿತವಾಗಿದೆ. ವಿಮೋಚನಾಪೂರ್ವಕವಾದ ಗೌರವಾನ್ವಿತ ಪ್ರಾಮಾಣಿಕ ಜೀವಿತವನ್ನು ಜೀವಿಸಲು ಬಯಸುತ್ತಾನೆ. ಆತನು ಇನ್ನೂ ಲೌಕಿಕನು ಆತನು ಎಂದೂ ತನ್ನ ಮಾನವ ಹಕ್ಕುಗಳನ್ನು ಯೇಸುವಿನ ಮೂಲಕ ಪಡೆಕೊಂಡ ಕರ್ತನು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.